ಆಹಾರ ಪದ್ಧತಿ ಅವರವ್ರಿಗಿರ್ತದೆ. ಎಲ್ಲರ ಆಹಾರ ಪದ್ಧತಿಯನ್ನು ಗೌರವಿಸಬೇಕು. ಅದು ಬಿಟ್ಟು ಅನುಕೂಲವಿರತಕ್ಕಂಥವರು ಕನ್ನಡಿಗರ ಹತ್ರ ವ್ಯಾಪಾರ ಮಾಡಿ, ಅವರು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಅಲಾಲು ಜಟ್ಟ ಮಟ್ಟ ಅಂತ ನೋಡಿದ್ರೆ ಕನ್ನಡಿಗರ ಹತ್ರ ವ್ಯಾಪಾರ ಮಾಡಿ. ಅದು ಯಾರೇ ಆಗಲಿ ನಿಮಗೆ ಮಾಂಸ ಖರೀದಿ ಮಾಡಬೇಕು, ಒಬ್ಬ ಕನ್ನಡಿಗನು ಅಷ್ಟೇ ಪರಿಗಣ್ಯ ತಗೊಳ್ಳಿ. ಅವನು ಹಿಂದೂ ನಾ ಮುಸ್ಲಿಮ ಕ್ರಿಶ್ಚಿಯನ್ನ ಅಂತ ನೋಡ್ಬೇಡಿ. ಒಂದು ವಸ್ತು ಕೊಡಬೇಕಾ, ಒಂದು ಕೈ ಕೊಡಬೇಕಾ, ಒಂದು ವಾಷರ್ ಕೊಡಬೇಕಾ, ಕನ್ನಡಿಗ ಕನ್ನಡಿಗ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಕನ್ನಡಿಗರ ಹತ್ರ ವ್ಯಾಪಾರ ಮಾಡಿ ಕನ್ನಡಿಗರ ವ್ಯಾಪಾರವನ್ನು ಸೋರತೆಯನ್ನು ಏರಿಸಿ. ಇದ್ಯಾವುದೋ ಬನಿಯಾಗಳಿಗೆ ಸೇತುಗಳಿಗೆ ವ್ಯಾಪಾರ ಆಗಬೇಕು, ಸೇತುಗಳನ್ನ ಬನಿಯಾಗಳನ್ನ ಪ್ರಮೋಟ್ ಮಾಡುವಂಥ ಕೋಮುವಾದಿ ಸಂಘಟನೆಗಳಿಗೆ ಮತ್ತು ಕೋಮುವಾದಿ ಸಂಘಗಳಿಗೆ ನಾವು ಉತ್ತೇಜನ ಕೊಡೋದು ಕನ್ನಡ ನಾಡಲ್ಲಿ ಬೇಡ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರು ಬಸವಣ್ಣನವರು ಕಟ್ಟಿದಂತಹ ನಾಡಿದು. ಈ ನಾಡಲ್ಲಿ ನಾವು ಕೋಮು ಸಹಮತಿ ಇಲ್ಲದಂತಹ ಸೂಫಿ ಸಂತರು ಸಹ ಈ ನಾಡನ್ನ ನೋಡಿ ಹೋಗಿದ್ದಾರೆ. ಇದೆಲ್ಲಕ್ಕೂ ಸೌಹಾರ್ದಯುತವಾಗಿ ನಮ್ಮ ತಂಡದ ಇವತ್ತು ಬೇವು ಬೆಲ್ಲವನ್ನು ಹಂಚುವ ಮುಖೇನ ಯುಗಾದಿ ಹಾಗೂ ರಂಜಾನ್ ಹಬ್ಬವನ್ನು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನೆಲಮಂಗಲ ಪಟ್ಟಣದ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರ ಅಂಗಡಿಗಳಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರೂ ಭ್ರಾತೃತ್ವದಿಂದ ಬದುಕೋಣ. ನಮಸ್ಕಾರ. ಜಯ ಕನ್ನಡ.